ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ನಿಮಗೆ ಸಾಕಷ್ಟು ವಿಭಿನ್ನವಾದಂತಹ ಅಡುಗೆ ಮನೆಗೆ ಬೇಕಾಗುವಂತಹ ಪರಿಕರಗಳ ಪರಿಚಯವನ್ನು ಮಾಡಿಕೊಡ್ತಾ ಇರ್ತೀವಿ. ಇವತ್ತು ಕೂಡ ವಿಭಿನ್ನವಾದಂತಹ ಕುಕ್ವೇರ್ಗಳನ್ನು ಪರಿಚಯಿಸಲಿಕ್ಕೆ ನಾನು ಹೊರಟಿದ್ದೀನಿ. ಅದರಲ್ಲೂ ಬಣ್ಣ ಬಣ್ಣದ ಕುಕ್ವೇರ್ಗಳನ್ನು ಪರಿಚಯಿಸಲಿಕ್ಕೆ ನಾವಿವತ್ತು ಪ್ರೆಸ್ಟೀಜ್ ಶೋರೂಮ್ನಲ್ಲಿದ್ದೀವಿ. ಬನ್ನಿ, ಈ ಕುಕ್ವೇರ್ಗಳ ರೇಂಜ್ಗಳು ಎಷ್ಟಿವೆ ಅಂತ ನೋಡ್ಕೊಂಬರೋಣ. ನಾವೀಗ ಆರ್ ಟಿ ನಗರದಲ್ಲಿರುವಂತಹ ಪ್ರೆಸ್ಟೀಜ್ ಶೋರೂಮ್ನಲ್ಲಿದ್ದೀವಿ. ಈಗಂತೂ ಸಾಕಷ್ಟು ವೆರೈಟಿ ಬಂದಿದೆ ನಿಮಗೆ ಪಾತ್ರಗಳಲ್ಲಿ. ಆ ಪಾತ್ರಗಳಲ್ಲಿ ಬಂದಿರುವಂತಹ ಅದರಲ್ಲೂ ನಾನ್ ಸ್ಟಿಂಗ್ ಕುಕ್ವೇರ್ಗಳ ಪರಿಚಯವನ್ನು ಮಾಡ್ಕೊಡ್ಲಿಕ್ಕೆ ಅಂತ ಹೇಳಿ ಈ ಪ್ರೆಸ್ಟೀಜ್ ಶೋರೂಮ್ನ ಓನರ್ ಆಗಿರುವಂತಹ ರಾಧಾಕೃಷ್ಣ ಅವರ ಜೊತೆ ಇದ್ದಾರೆ. ರಾಧಾಕೃಷ್ಣ ಅವರೇ, ವೆಲ್ಕಮ್ ಟು ದ ಶೋ. ಅದರಲ್ಲೂ ಈಗ ನಮಗೆ ನೀವು ತೋರಿಸೋಕೆ ಹೊರಟಿರುವಂಥದ್ದು ಆಲ್ ನಾನ್ ಸ್ಟಿಕ್ ಪ್ಲಸ್ ಇಂಡಕ್ಷನ್ ಕುಕ್ವೇರ್ಗಳೆಲ್ಲಿರುವಂಥದ್ದು. ಸೊ ಇದರಲ್ಲಿ ಅದರಲ್ಲೂ ಕಲರ್ಫುಲ್ ಕೂಡ ಇವೆಲ್ಲ. ಸೊ ಏನೇನು ವೆರೈಟಿ ಇದೆ, ಸೊ ಒಂದೊಂದೇ ವೆರೈಟಿ ನೀವು ಹೇಳ್ತಾ ಹೋಗೋದಾದ್ರೆ. ಇದು ಬಂದು ನಾನ್ ಸ್ಟಿಕ್ ವಿತ್ ಸೆರಾಮಿಕ್ ಬಟ್ಟೆ, ನ್ಯೂಲಿ ಇಂಟ್ರೊಡ್ಯೂಸ್ಡ್. ಇದನ್ನಲ್ಲಿ ನೀವು ಇಂಡಕ್ಷನ್ ಸ್ಟವ್ ನಲ್ಲಿ ಯೂಸ್ ಮಾಡ್ಕೋಬಹುದು, ಗ್ಯಾಸ್ ಸ್ಟವ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಆಯಿಲ್ ಕಡಿಮೆ ಆಯಿಲ್ ಹಾಕಿ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಕರ್ರೀಸ್ ಮಾಡ್ಕೋಬಹುದು, ಫ್ರೈ ಮಾಡ್ಕೋಬಹುದು, ಶಾಲೋ ಫ್ರೈ ಮಾಡಬಹುದು ಇದರಲ್ಲಿ. ಓಕೆ, ಸೊ ಅಂದ್ರೆ ಈಗ ಎಲ್ಲ ಇಂಡಕ್ಷನ್ ಸ್ಟವ್ ಗಳನ್ನ ಪ್ರಿಫರ್ ಮಾಡ್ತಾ ಇರೋದಕ್ಕೆ ಅದಕ್ಕೆ ಬೇಕಾದಂತಹ ಕುಕ್ವೇರ್ ಗಳು ಇವಾಗ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ಇದು ಏನ್ ಇದರಲ್ಲಿ ಮಾಡಿರುವಂತದ್ದು? ಇರುವಂತದ್ದು ಸೆರಾಮಿಕ್ ಕೋಟಿಂಗ್, ಅಲ್ಯೂಮಿನಿಯಂ ವಿತ್ ಸೆರಾಮಿಕ್ ಕೋಟೆಡ್ ಇನ್ಸೈಡ್, ಇದು ಔಟ್ ಸೈಡ್ ಪೌಡರ್ ಕೋಟೆಡ್ ಕಲರ್ಸ್. ಓಕೆ ಓಕೆ, ಸೊ ಬಾಳಿಕೆ ಹೇಗೆ ಬರುತ್ತೆ ಇದು? ಬಾಳಿಕೆ ಚೆನ್ನಾಗಿ ಬರುತ್ತೆ. ಯು ಹ್ಯಾವ್ ಟು ಮೇಂಟೈನ್ ಪ್ರಾಪರ್ಲಿ, ದಟ್ಸ್ ಆಲ್. ನಾನ್ಸ್ಟಿಕ್ ಎದೇ ನಾನ್ಸ್ಟಿಕ್ ಯೂಸ್ ಮಾಡಿದ್ರು, ಯಾವ ಕಂಪ್ನಿ ತಗೊಂಡ್ರು ನಾನ್ಸ್ಟಿಕ್ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಓಕೆ, ಅದರಲ್ಲೂ ಇವಾಗ ಸಾಕಷ್ಟು ವೆರೈಟಿಗಳು ಸಾಕಷ್ಟು ಸೈಜ್ ಅಲ್ಲಿ ಕೂಡ ಬರ್ತಾ ಇದೆ ಅಲ್ವಾ? ಇದು ಬಂದು ಕಡಾಯಿ, ಇದು ಸ್ಮಾಲ್ ಕಡಾಯಿ. ಕಡಾಯಿನಲ್ಲಿ ಪಲ್ಯ, ಡೀಪ್ ಫ್ರೈ ಎಲ್ಲ ಮಾಡ್ಕೋಬಹುದು. ಓಕೆ, ಇದು ಇಂಡಕ್ಷನ್ ಬೇಸ್ಡ್ ಗ್ಲಾಸ್ ಲಿಡ್ ಬರುತ್ತೆ. ಇದರಲ್ಲಿ ನಿಮಗೆ ಈ ನಾನ್ ಸ್ಟಿಕ್ ಕೋಟಿಂಗ್ ಸೆರಾಮಿಕ್ ಅಂತ ಹೊಸ ಇದು ಬಂದಿದೆ. ಇದಾದ್ಮೇಲೆ ಆಮೇಲೆ ಇಂಡಕ್ಷನ್ ಬೇಸ್ ಮಾಡಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರೂ ಇವಾಗ ಇಂಡಕ್ಷನ್ ಸ್ಟವ್ ಮಾಡ್ಬೋದು. ಮೈಂಟೆನೆನ್ಸ್ ಈಸಿ, ಕ್ಲೀನಿಂಗ್ ಈಸಿ. ಜಸ್ಟ್ ಒಂದು ಸೋಪ್ ಲಿಕ್ವಿಡ್ ಒಂದು ಡ್ರಾಪ್ ಹಾಕಿ ಕೈನಲ್ಲಿ ಕ್ಲೀನ್ ಮಾಡ್ಕೋಬಹುದು. ಜಸ್ಟ್ ಸ್ಪಾಂಜ್ ನಲ್ಲಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ. ಇವಾಗ ಇದರಲ್ಲಿ ಮತ್ತೆ ಕಲರ್ ಜಾಸ್ತಿ ಪ್ರಿಫರ್ ಮಾಡ್ತಿದ್ದಾರೆ ಅಂತ ನಾನು ಈ ರೀತಿ ಕಿಚನ್ ಕಲರ್ ಬೇಕಾಗಿರುತ್ತಲ್ವಾ, ಎಲ್ಲ ವೆರೈಟೀಸ್ ಅದಕ್ಕೋಸ್ಕರ ಕಲರ್. ಹೌದು, ಕಲರ್ಸ್ ಕೊಡ್ತಾ ಇದೀವಿ. ಓಕೆ, ಸೊ ಇನ್ನೇನೇನು ವೆರೈಟಿ ಬರುತ್ತೆ ಈ ತರ? ಡೈ ಕ್ಯಾಸ್ಟ್ ನಲ್ಲಿ ಬರ್ತಾ ಇದೆ, ಡೈ ಕ್ಯಾಸ್ಟ್ ವಿತ್ ಇಂಡಕ್ಷನ್ ಬೇಸ್, ಥಿಕ್ಕರ್ ಗೇಜ್ ಇದು. ಓಕೆ, ಇದೆಲ್ಲ 3mm ಥಿಕ್ನೆಸ್ ಇರುತ್ತೆ, ಇದು 5.5mm ಥಿಕ್ನೆಸ್ ಬರುತ್ತೆ. ಈ ಥಿಕ್ನೆಸ್ ಇರೋದ್ರಿಂದ ಸ್ವಲ್ಪ ಇವಾಗ ಬದನೆಕಾಯಿ ಇದೆಲ್ಲ ಮಾಡಬೇಕು ಅಂದ್ರೆ, ಸ್ಟಫ್ಡ್ ಮಾಡಬೇಕು ಅಂದ್ರೆ ಥಿಕ್ನೆಸ್ ಜಾಸ್ತಿ ಇದ್ರೆ ಚೆನ್ನಾಗಿ ಬಯಸ್ತದೆ. ಎಷ್ಟು ವರ್ಷ ಬರುತ್ತೆ ಇದು ಬಾಳಿಕೆ ಈ ತರದ? ಕೆಲವರು 5 ಇಯರ್ಸ್ 10 ಇಯರ್ಸ್ ಯೂಸ್ ಮಾಡಿರೋರು ಇದಾರೆ, 1 ವರ್ಷಕ್ಕೆ ಹೋಗಿದೆ ಅಂತ ಬಂದಿರೋರು ಇದಾರೆ. ಇವಾಗ ಮೈಟ್ಸ್ ಕೊಟ್ಬಿಡ್ತಾರೆ ಅವ್ರು, ಹೆಂಗಂದ್ರೆ ಹಂಗ್ ಹುರಿದ್ ಬಿಟ್ರೆ ಮೆಟಲ್ ಸ್ಕ್ರಬ್ ಇದೆಲ್ಲ ಹಾಕಿ ಹುರಿದ್ರೆ ನಾಸ್ಟಿಕ್ ಹೋಗುತ್ತೆ. ಅಂದ್ರೆ ನಾಜೂಕಾಗಿ ಬಳಸಬೇಕು, ಅವಾಗ ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ. 5 ಇಯರ್ಸ್ ಯೂಸ್ ಮಾಡಿರೋರು ಇದಾರೆ. ಓಕೆ, ಸೊ ಕಾಸ್ಟ್ ಎಷ್ಟು ಬೀಳುತ್ತೆ ಸರ್ ಇದಕ್ಕೆ? 980 ನಿಂದ ಸ್ಟಾರ್ಟ್ ಆಗುತ್ತೆ. 3 ಸೈಜಸ್ ಬರುತ್ತೆ, 980, 1060 ಆ ತರ 3 ಸೈಜಸ್ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಆ ಸೈಜ್ ತಗೋಬಹುದು. ತವಾಗಳಲ್ಲಿ ಈಗ ಬಹಳ ವೆರೈಟಿಗಳು ಬರ್ತಾ ಇದೆ ಅಲ್ವಾ? ತವಾಗಳಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ಇದು ಬಂದು ಒಮೆಗಾ ಸೆಲೆಕ್ಟ್ ಪ್ಲಸ್ ಅಂತ. ಇದರಲ್ಲಿ ಓನ್ಲಿ ಆನ್ ಗ್ಯಾಸ್ ಸ್ಟವ್ ಯೂಸ್ ಮಾಡಬೇಕು. ಓಕೆ, ಇದು ಇದರಲ್ಲಿ ಇಂಡಕ್ಷನ್ ಅಲ್ಲಿ ಬರಲ್ಲ, ಇಂಡಕ್ಷನ್ ಅಲ್ಲಿ ಯೂಸ್ ಮಾಡಕಾಗಲ್ಲ, ಗ್ಯಾಸ್ ಸ್ಟವ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ಥಿಕ್ಕರ್ ಗೇಜ್ ತವಾ ಬರುತ್ತೆ. ಇದನ್ನಲ್ಲಿ 2 ಸೈಜಸ್, 2 ಸೈಜ್ ಬರುತ್ತೆ ತವಾ. ಓಕೆ, ಸೊ ಇದರಲ್ಲಿ ಶೇಪ್ಗಳು ಕೂಡ ಸಖತ್ ಡಿಫ್ರೆಂಟ್ ಆಗಿರುವಂಥದ್ದು ಮಾಡ್ತಾ ಇದಾರಲ್ವಾ ಇವಾಗ? ಇವಾಗ ಚಪಾತಿ ಮಾಡ್ಕೋಬೇಕು ಅಂದ್ರೂ, ಇವಾಗ ಎಡ್ಜ್ ಇದ್ರೆ ಚಪಾತಿ ಮಾಡಕ್ಕೆ ತೆಗಿಯಕ್ಕೆ ಸ್ವಲ್ಪ ಇದಾಗುತ್ತೆ, ಎಡ್ಜ್ ಕಡಿಮೆ ಇದ್ರೆ ಈಸಿಗೆ ಹ್ಯಾಂಡಲ್ ಮಾಡ್ಬೋದು. ಓಕೆ, ಹಾಗಾಗಿ ಇಲ್ಲಿ ಎಡ್ಜಸ್ ಸ್ವಲ್ಪ ಕಡಿಮೆ ಕೊಟ್ಟಿರುವಂಥದ್ದು. ಎಷ್ಟು ಬೀಳುತ್ತೆ ಇದೆಲ್ಲ ಕಾಸ್ಟ್? 960, 960 ಆಗುತ್ತೆ. ಇದರಲ್ಲಿ 10% ಡಿಸ್ಕೌಂಟ್ ಇದೆ. ಓಕೆ, ಸೊ ಒಟ್ಟಿನಲ್ಲಿ ನಾನ್ ಸ್ಟಿಕ್ ಕುಕ್ವೇರ್ಗಳಲ್ಲಿ ಇಂಡಕ್ಷನ್ ಕುಕ್ವೇರಲ್ಲಿ ಯಾವ ತರ ಬೇಕೋ ಎಲ್ಲ ಕಿಚನ್ ಬೇಕಾಗಿರೋ ಐಟಮ್ಸ್ ಎಲ್ಲ ಇದರಲ್ಲಿ ಇದೆ. ಸಾಕಷ್ಟು ಜನ ಗೃಹಿಣಿಯರಿಗೆ ಬೇಕಾಗಿರುತ್ತೆ ನಾನ್ ಸ್ಟಿಕ್, ಎಣ್ಣೆ ಬಳಸೋದಕ್ಕೆ ಇಷ್ಟನೇ ಪಡಲ್ಲ, ಹೆಲ್ತ್ ಕಾನ್ಶಿಯಸ್ ಆಗಿರ್ತಾರೆ, ಎಣ್ಣೆ ಕಡಿಮೆ ಯೂಸ್ ಮಾಡಬೇಕು ಅಂತಾರೆ. ಈ ನಾನ್ ಸ್ಟಿಕ್ ಇಂಟ್ರೊಡ್ಯೂಸ್ ಮಾಡಿರೋ, ಗ್ಯಾಸ್ ಇಲ್ಲ ಅಂತಂದ್ರೆ ಇಂಡಕ್ಷನ್ ಸ್ಟವ್ ಗಳಿಗೂ ಸಹಾಯಕ. ಥ್ಯಾಂಕ್ ಯು ಸೋ ಮಚ್ ರಾಧಾಕೃಷ್ಣ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.